ಶುಭವಂದನೆಗಳು ಪ್ರಿಯರೇ. ಕ್ರಿಸ್ತೇಸು ಸ್ವಾಮಿನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುವನಾಗಿದ್ದೇನೆ. ಈ ದಿನವು ನಿಮಗೆ ಶುಭಕರವಾಗಿರಲೆಂಬುದೇ ನಮ್ಮ ಪ್ರಾರ್ಥನೆಯಾಗಿದೆ. ಪ್ರಿಯರೇ, ದೇವರಲ್ಲಿ ನೆಲೆಗೊಳ್ಳಿರಿ, ಆಗ ನೀವು ಹೆಚ್ಚು ಫಲವನ್ನು ಕೊಡುವುದಕ್ಕೆ ಸಾಧ್ಯವಾಗ್ತದೆ. ದೇವರ ವಾಕ್ಯದ ಕಡೆಗೆ ಹೋಗೋಣ. ದೇವರ ವಾಕ್ಯವು ಸಜೀವವಾದದ್ದು, ಅದು ಕಾರ್ಯವನ್ನು ಸಾಧಿಸುವಂಥದ್ದಾಗಿದೆ. ನೀವು ದೇವರ ವಾಕ್ಯದೊಂದಿಗೆ ನಿಮ್ಮ ದಿವಸವನ್ನು ಪ್ರಾರಂಭಿಸುವುದು ಅಂದರೆ ನೀವು ದೇವರೊಂದಿಗೆ ದಿನವನ್ನು ಪ್ರಾರಂಭಿಸುವುದು ಎಂಬುದಾಗಿ. ದೇವರು ನಮ್ಮ ಜೀವಿತಗಳಲ್ಲಿ ಇಟ್ಟಿರುವಂಥ ಆಶೀರ್ವಾದಗಳು ಯಾವುದು, ದೇವರು ನಮ್ಮ ಜೀವಿತಗಳಲ್ಲಿ ಯಾವ ಆಶೀರ್ವಾದಗಳನ್ನು ಇಟ್ಟಿದ್ದಾನೆ ಎಂಬುದನ್ನು ತಿಳಿದುಕೊಳ್ಳುವುದೇ ಅದು ಆಶೀರ್ವಾದವಾಗಿದೆ. ಪ್ರಿಯರೇ, ಅದೊಂದು ಸಂತೋಷದ ವಿಷಯವಾಗಿದೆ. ತಿರುಗಿ ಅದೇ ಕೀರ್ತನೆ 3ನೇ ವಚನದ ಕಡೆಗೆ ಬಂದಿದ್ದೇವೆ. ಕೀರ್ತನೆಗಳು 1:3, Psalm 1:3. ಅಲ್ಲಿ ನಾನು ಪ್ರಾರಂಭದಿಂದ ಹೇಳ್ತೇನೆ. ಯಾವನು ದುಷ್ಟರ ಆಲೋಚನೆಯಂತೆ ನಡೆಯದೆ, ಪಾಪಾತ್ಮರ ಮಾರ್ಗದಲ್ಲಿ ನಿಂತುಕೊಳ್ಳದೆ, ಧರ್ಮ ನಿಂದಕರನ್ನು ಕುಳಿತುಕೊಳ್ಳದೆ, ಕರ್ತನ ಧರ್ಮಶಾಸ್ತ್ರದಲ್ಲಿ ಆನಂದ ಪಡುವವನಾಗಿ ಅದನ್ನೇ ಹಗಲಿರುಳು ಧ್ಯಾನಿಸುತ್ತಿರುವವನು, ಅವನು ಎಷ್ಟು ಧನ್ಯನು. ಅವನು ನೀರಿನ ಕಾಲುವೆಗಳ ಬಳಿಯಲ್ಲಿ ಬೆಳೆದಿರುವ ಮರದ ಹಾಗೆ ಇರುವನು. ನಮ್ಮ ಜೀವಿತವು ಫಲಭರಿತವಾದ ಜೀವಿತವಾಗಿರಬೇಕಾದರೆ ನಾವು ಕ್ರಿಸ್ತನಲ್ಲಿ ನೆಲೆಗೊಂಡಿರುವಂಥದ್ದು ಬಹಳ ಅವಶ್ಯವಾಗಿದೆ. ಪ್ರಿಯರೇ, ಯೇಸು ಸ್ವಾಮಿ ತಾನು ಹೇಳ್ತಾನೆ, ನೀವು ಹೆಚ್ಚು ಫಲ ಕೊಡಬೇಕು, ಅಥವಾ ನಿಮ್ಮ ಜೀವಿತವು ಹಸಿರಾಗಿರಬೇಕು, ನಿಮ್ಮ ಜೀವಿತವು ಆಶೀರ್ವಾದವಾಗಿರಬೇಕಾದರೆ ನೀವು ನನ್ನಲ್ಲಿ ನೆಲೆಗೊಂಡಿರಿ ಎಂಬುದಾಗಿ ದೇವರ ವಾಕ್ಯ ನಮಗೆ ಪ್ರಬೋಧಿಸ್ತದೆ. ಈ ಲೋಕದಲ್ಲಿ ನಾವು ಎಷ್ಟೋ ಸಲ ಪರಿಸ್ಥಿತಿಗಳ ಮೇಲೆ, ನಮಗಿರುವಂಥ ಹಣ, ನಮಗಿರುವ ಇನ್ಫ್ಲುಯೆನ್ಸ್ಗಳು, ನಮಗಿರುವ ಪವರ್, ನಾವು ಇದರ ಮೇಲೆಲ್ಲ ನಾವು ಭರವಸೆಯನ್ನು ಇಡುತ್ತೇವೆ. ಓ, ನಮಗೆ ಅವರಿದ್ದಾರೆ, ನಮಗೆ ಇವರಿದ್ದಾರೆ ಎನ್ನುವಂಥ ಆಲೋಚನೆಯಲ್ಲಿ ನಾವು ದಿವಸಗಳನ್ನು ಕಳಿತೇವೆ. ಆದರೆ ದೇವರ ವಾಕ್ಯವು ನಮಗೇನು ಪ್ರಬೋಧಿಸ್ತದೆ ಅಂದರೆ, ಯಾವನು ಧನ್ಯನಾಗಿದ್ದಾನೋ, ಈಗಾಗಲೇ ಕೇಳಿದ ವಾಕ್ಯಗಳು, ಧನ್ಯನಾಗಿದ್ದ ಅವನು ನೀರಿನ ಕಾಲುವೆಗಳ ಬಳಿಯಲ್ಲಿ ಬೆಳೆದಿರುವ ಮರದ ಹಾಗಿರುವ. ಅಂದರೆ ನೀರಿನ ಕಾಲುವೆ ಬಳಿಯಲ್ಲಿ ಬೆಳೆದಿರುವ ಮರವು ಅದು ನೀರಿನೊಂದಿಗೆ ಸಂಪರ್ಕವನ್ನು ಹೊಂದಿರುತ್ತದೆ. ಆ ಭೂಮಿಯಲ್ಲಿ ಅದು ಎಷ್ಟು ಆಳವಾಗಿ ಹೋಗ್ತದೆಯೋ ಅದೇ ಪ್ರಕಾರವಾಗಿ ಆ ನೀರಿನ ಕಾಲುವೆಗಳ ಬಳಿಗೆ ಅದರ ಬೇರುಗಳನ್ನು ಅದು ಪಸರಿಸಿರುತ್ತದೆ. ಅಲ್ಲಿಂದ ಅದರ ಜೀವ ಜಲವನ್ನು ಅದು ಪಡೆದುಕೊಳ್ಳುವಂಥದ್ದಾಗಿರುತ್ತದೆ. ಅದು ಯಾವಾಗಲೂ ನೀರಿನೊಂದಿಗೆ ಸಂಬಂಧವನ್ನು ಇಟ್ಟುಕೊಳ್ಳುತ್ತದೆ ಆ ಮರ. ಅದೇ ಪ್ರಕಾರವಾಗಿ ನಮ್ಮ ಜೀವಿತವು ಫಲಭರಿತವಾಗಿರಬೇಕಾದರೆ ನಾವು ದೇವರೊಂದಿಗೆ ಸಂಬಂಧವನ್ನು ಇಟ್ಟುಕೊಳ್ಳುವಂಥದ್ದು ಬಹಳ ಅವಶ್ಯಕತೆಯಾಗಿದೆ. ಇಲ್ಲಿ ಯೋಹಾನನು ಬರೆದ ಸುವಾರ್ತೆ 15:4 ಈ ರೀತಿಯಾಗಿ ಹೇಳ್ತದೆ, ಕೇಳಿರಿ. ಗಾಸ್ಪಲ್ ಅಕಾರ್ಡಿಂಗ್ ಟು ಜಾನ್ Chapter 15:4 ಹೀಗೆ ಹೇಳ್ತದೆ, ನೀವು ನನ್ನಲ್ಲಿ ನೆಲೆಗೊಂಡಿರಿ, ನಾನು ನಿಮ್ಮಲ್ಲಿ ನೆಲೆಗೊಂಡಿರುವೆನು. ಕೊಂಬೆಯು ಬಳ್ಳಿಯಲ್ಲಿ ನೆಲೆಗೊಂಡಿರದಿದ್ದರೆ ಹೇಗೆ ತನ್ನಷ್ಟಕ್ಕೆ ತಾನು ಫಲ ಕೊಡದಿರುವುದೋ ಹಾಗೆಯೇ ನೀವು ನನ್ನಲ್ಲಿ ನೆಲೆಗೊಂಡಿರಿ, ನಾನು ನಿಮ್ಮಲ್ಲಿ ನೆಲೆಗೊಂಡಿರುವೆನು. ಕೊಂಬೆಯು ಬಳ್ಳಿಯಲ್ಲಿ ನೆಲೆಗೊಂಡಿರದಿದ್ದರೆ ಹೇಗೆ ತನ್ನಷ್ಟಕ್ಕೆ ತಾನೇ ಫಲ ಕೊಡಲಾರದು ಹಾಗೆ ನೀವು ನನ್ನಲ್ಲಿ ನೆಲೆಗೊಂಡಿರದಿದ್ದರೆ ಫಲ ಕೊಡಲಾರಿರಿ. ದೇವರು ವಾಕ್ಯ ಹೇಳ್ತಾ ಉಂಟಿಲ್ಲಿ. ಯೇಸು ಸ್ವಾಮಿ ತಾನೇ ಹೇಳುತ್ತಿರುವಂಥದ್ದು, ನೀವು ನನ್ನಲ್ಲಿ ನೆಲೆಗೊಂಡಿರದಿದ್ದರೆ ನೀವು ಫಲ ಕೊಡುವುದಕ್ಕೆ ಸಾಧ್ಯವಿಲ್ಲ. ಹೌದು ಪ್ರಿಯರೇ, ಕ್ರಿಸ್ತೇಸು ಸ್ವಾಮಿ ಮಕ್ಕಳಾಗಿರುವ ನಾವುಗಳು ಕ್ರಿಸ್ತನಲ್ಲಿ ನೆಲೆಗೊಂಡಲಿಕ್ಕೆ ಇರಬೇಕಾದಂಥ ಎಲ್ಲ ಆಲೋಚನೆಗಳನ್ನ ಹೊಂದಿಕೊಳ್ಳಬೇಕು. ಯಾವಾಗ ನಾವು ಕ್ರಿಸ್ತನ ನೆಲೆಗೊಳ್ತೇವೆಯೋ ಆಗ ನಾವು ಹೆಚ್ಚು ಫಲವನ್ನು ಕೊಡುವುದಕ್ಕೆ ಸಾಧ್ಯ ಉಂಟು. ಕ್ರಿಸ್ತನ್ ದೇವ್ರ ವಾಕಿರ್ತದೆ, ಅವನು ನೀರಿನ ಕಾಲುವೆಗಳ ಬಳಿಯಲ್ಲಿ ಬೆಳೆದಿರುವ ಮರದ ಹಾಗಿರುವನು. ನಮ್ಮ ಜೀವಿತಗಳು ನೀರಿನ ಕಾಲುವೆಗಳ ಬಳಿಯಲ್ಲಿ ಬೆಳೆದಿರುವಂಥ ಮರಗಳ ಜೀವಿತದಾಗಿರಬೇಕು. ನಾವು ಯಾವಾಗಲೂ ಹಸಿರಾಗಿ ಆಶೀರ್ವಾದ ಭರಿತವಾದ ಜೀವಿತವನ್ನು ಜೀವಿಸುವವರಾಗಬೇಕು. ಇದು ಕೇವಲ ಆತ್ಮಿಕವಾಗಿ ಮಾತ್ರವೇ ಅಲ್ಲ ಪ್ರಿಯರೇ, ಲೌಕಿಕವಾದ ಜೀವಿತಗಳಲ್ಲಿಯೂ ಕೂಡ ಆತ ನಿಮ್ಮ ಜೀವಿತಗಳನ್ನು ಫಲಗೊಳ್ಳುವಂತೆ ಮಾಡುತ್ತಾನೆ. ಇದು ಕೇವಲ ಆತ್ಮಿಕವಾದ ಸಂತೋಷಗಳನ್ನು ಮಾತ್ರವಲ್ಲ, ನಿಮ್ಮ ಜೀವಿತಗಳಲ್ಲಿರುವಂಥ ಎಲ್ಲ ಶೋಧನೆಗಳನ್ನು, ಎಲ್ಲ ಕಷ್ಟಗಳನ್ನು ಆತನು ಹೋಗಲಾಡಿಸಿ ಸಂತೋಷದ ಜೀವಿತವನ್ನು ಕೂಡ ಆತನು ಕೊಡಲು ಶಕ್ತನಾಗಿದ್ದಾನೆ. ಯಾರಾದರೂ ನೀವು ಸಾಲಬಾಧೆಯಲ್ಲಿರುವುದಾದರೆ, ಅನಾರೋಗ್ಯದಲ್ಲಿರುವುದಾದರೆ, ಕುಟುಂಬದ ತೊಂದರೆಯಲ್ಲಿರುವುದಾದರೆ, ನಾವು ನಿಮಗೋಸ್ಕರ ಪ್ರಾರ್ಥಿಸ್ತೇವೆ. ದೇವರು ವಾಕ್ಯಲ್ತದೆ, ನೀವು ಕ್ರಿಸ್ತನೊಂದಿಗೆ ಸಂಬಂಧದಲ್ಲಿರುವುದಾದರೆ, ಕ್ರಿಸ್ತನೊಂದಿಗೆ ನೀವು ನೆಲೆಗೊಂಡಿರುವುದಾದರೆ,
ಹೇಗೆ ನೀರಿನ ಕಾಲುವೆ ಬಳಿಯಲ್ಲಿರುವ ಮರವು ನೀರಿನೊಂದಿಗೆ ಆ ಕಾಲುವೆಯೊಂದಿಗೆ ಹೇಗೆ ಸಂಬಂಧವನ್ನು ಇಟ್ಟುಕೊಂಡಿದೆಯೋ ಅದೇ ಪ್ರಕಾರವಾಗಿ ನಮ್ಮ ಜೀವಿತಗಳು ಕ್ರಿಸ್ತನೊಂದಿಗೆ ಸಂಬಂಧವನ್ನು ಇಟ್ಟುಕೊಳ್ಳುವುದಾದರೆ ಕ್ರಿಸ್ತನ ವಾಕ್ಯವನ್ನು ಯಾವಾಗಲೂ ಧ್ಯಾನಿಸುತ್ತಿರುವುದಾದರೆ ನಮ್ಮ ಜೀವಿತಗಳು ಫಲಭರಿತ ಜೀವಿತವಾಗ್ತದೆ ಅಂದರೆ ಹಸಿರಾದ ಜೀವಿತವು ನಮ್ಮದಾಗ್ತದೆ ಪ್ರಿಯರೇ ಅದರಿಂದಾಗಿ ದೇವರ ವಾಕ್ಯವನ್ನು ಕೇಳುವುದರಲ್ಲಿಯೂ ದೇವರ ವಾಕ್ಯವನ್ನು ಓದುವುದರಲ್ಲಿಯೂ ಉಲ್ಲಾಸ ಪಡಿರಿ ಒಂದು ವೇಳೆ ದೇವರ ವಾಕ್ಯದ ಬಗ್ಗೆ ಆಲೋಚನೆ ನಿಮಗೆ ತಿಳಿಯಲು ನೀವು ಬಯಸುವುದಾದರೆ ನೀವು ನಮ್ಮನ್ನು ಸಂಪರ್ಕಿಸಬಹುದು ಮಾತ್ರವಲ್ಲದೆ ಪ್ರತಿ ಭಾನುವಾರ ಸಂಜೆ 4 ಗಂಟೆಗೆ ನಾವು ಬಲ್ಮಠದಲ್ಲಿರುವ ಕೆಟಿಸಿ ಹಾಲ್ನಲ್ಲಿ ಮೊದಲ ಮಹಡಿಯಲ್ಲಿ ನಾವು ಕೂಡಿ ಬರ್ತೇವೆ ಪ್ರಿಯರೇ ನೀವು ಅಲ್ಲಿ ನಮ್ಮೊಂದಿಗೆ ಸೇರಿ ದೇವರನ್ನು ಆರಾಧಿಸಬಹುದು ಮಾತ್ರವಲ್ಲದೆ ಪ್ರತಿ ಬುಧವಾರ ವೆಡ್ನಸ್ಡೇ ನಾವು 6 ಗಂಟೆಗೆ ಸರಿಯಾಗಿ ಬೈಬಲ್ ಸ್ಟಡಿಗಳನ್ನು ಮಾಡ್ತೇವೆ ಒಂದು ವೇಳೆ ನೀವು ನಮ್ಮೊಂದಿಗೆ ಸೇರಲು ಬಯಸುವುದಾದರೆ ನಮ್ಮನ್ನು ನೀವು ಸಂಪರ್ಕಿಸಬಹುದು ನಾವು ನಿಮಗೋಸ್ಕರ ಪ್ರಾರ್ಥಿಸ್ತೇವೆ ಕೇಳಿರಿ ಪ್ರಾರ್ಥನೆ ಮಾಡಿಕೊಳ್ಳೋಣ ಪರಿಶುದ್ಧನು ಮಹೋನ್ನತ ತಂದೆಯ ದೇವರೇ ಸ್ವಾಮಿ ನಮ್ಮ ಮಕ್ಕಳ ಮೇಲೆ ನೀನಿಟ್ಟಿರುವ ಕರುಣೆಗೋಸ್ಕರ ಸ್ತೋತ್ರ ಶುಭವನ್ನು ಅನುಗ್ರಹಿಸಲು ಶಕ್ತನಾದ ದೇವರು ತಾನೇ ನೀ ನಮಗಿರುವುದಕ್ಕಾಗಿ ಸ್ತೋತ್ರ ಯಾರಾದರೂ ಈ ಸಮಯದಲ್ಲಿ ನಮ್ಮ ಮಾತುಗಳನ್ನು ಕೇಳುತ್ತಿರುವಂಥವರು ಆರ್ಥಿಕವಾದ ಕಷ್ಟಗಳಲ್ಲಿರುವುದಾದರೆ ಅನಾರೋಗ್ಯದಲ್ಲಿರುವುದಾದರೆ ಕುಟುಂಬದ ವೇದನೆಗಳಲ್ಲಿರುವುದಾದ ನಾವು ಪ್ರಾರ್ಥಿಸ್ತೇವೆ ಸ್ವಾಮಿ ನಿನ್ನ ಕರುಣೆಯನ್ನು ಸುರಿಸಿ ನಮ್ಮ ಮಕ್ಕಳ ಜೀವಿತಗಳನ್ನು ಆಶೀರ್ವದಿಸು ನಿನ್ನಲ್ಲಿ ನೆಲೆಗೊಂಡು ಹೆಚ್ಚಿನ ಫಲವನ್ನು ಕೊಡುವಂತೆ ನಿನ್ನಲ್ಲಿ ನೆಲೆಗೊಂಡು ಸುಂದರವಾದ ಜೀವಿತವನ್ನು ಜೀವಿಸುವಂತೆ ನೀನು ತಾನೇ ಅವರಿಗೆ ಸಹಾಯ ಮಾಡಬೇಕಾಗಿ ಬೇಡಿಕೊಳ್ಳುತ್ತೇವೆ ಪರಿಶುದ್ಧಾತ್ಮನೇ ಈ ಜನರ ಹೃದಯಗಳೊಂದಿಗೆ ನೀನು ಮಾತನಾಡಬೇಕಾಗಿ ಬೇಡಿಕೊಳ್ಳುತ್ತೇವೆ ಸ್ವಾಮಿ ಈ ದಿನದಲ್ಲಿ ನಿನ್ನ ಮಕ್ಕಳ ಜೀವಿತವು ಆಶೀರ್ವಾದವಾಗಿರಲಿ ತಂದೆ ಕ್ರಿಸ್ತೇಸು ಸ್ವಾಮಿ ನಾಮದಲ್ಲಿ ತಂದೆ ಆಮೆನ್ ಪ್ರಿಯರೇ ನಿಮ್ಮೊಂದಿಗೆ ಕಳೆದ ಸಮಯ ನಮಗೆ ಆಶೀರ್ವಾದವಾಗಿತ್ತು ಈ ವಿಡಿಯೋವನ್ನು ಇತರರಿಗೆ ಶೇರ್ ಮಾಡುವುದರ ಮೂಲಕವಾಗಿ ಆಶೀರ್ವಾದ ಹೊಂದಿರಿ ವಂದನೆಗಳು